ಓಕೆ ಇನ್ನು ಬೆಂಗಳೂರಿನ ಸಾಂಕಿ ಟ್ಯಾಂಕ್ ಬಳಿ ಹೇಗಿತ್ತು ಇವತ್ತು ಬೆಳಗ್ಗೆ ಯಾಕಂದ್ರೆ ಸಾಂಕಿ ಟ್ಯಾಂಕ್ಗೆ ಪ್ರತಿನಿತ್ಯ ಬೆಳಗ್ಗೆ ಜನ ವಾಕಿಂಗ್ಗೆ ಅಂತ ವಿಪರೀತ ಸಂಖ್ಯೆಯಲ್ಲಿ ಬರ್ತಾರೆ ಬಟ್ ಇವತ್ತು ಆ ಚಂಡಮಾರುತದ ಪರಿಣಾಮ ಹೇಗಿತ್ತು ಅನ್ನೋದನ್ನ ನನ್ನ ಕೊಲೀಗ್ ಅರುಣ ವಿವರಿಸ್ತಾರೆ ನೋಡೋಣ ಬನ್ನಿ निवार चंडमारुत एफेक्ट बेळ्ळंबेळगे सिलिकॉन सिटी कूड़ा तट्टिदे निन्ने वंदु तमिळ्नाडिगे बंगाळ कोल्लेयल्ली उंटागिरतक्कंत साइक्लोन तडरात्रि तमिळ्नाडिगू कूड़ा अप्पळिसिदे हीगागि तमिळ्नाडु हत्तिरदल्लिरतक्कंत बेंगळूरिगू कूड़ा इदर एफेक्ट तट्टिदे मेजेस्टिक इरबहुदु सदाशिवनगर इरबहुदु हेब्बाळ इरबहुदु बेंगळूरिन बहुतेक कडेगळल्लियू कूड़ा बेळगेयिंदलू कूड़ा तुंतुरु मळे कूड़ा आरंभवागिदे जोतेगे चुमु चुमु चळि कूड़ा काड्ता इदे थंडि चळिगे सिलिकॉन सिटी जन तत्तरिसि होगिद्दारे नीवु ನೋಡಬಹುದಾಗಿದೆ ನಾವಿವತ್ತು ಸದಾಶಿವನಗರದಲ್ಲಿ ಇರತಕ್ಕಂತ ಸ್ಯಾಂಕಿ ಬಳಿ ಇದ್ದೇವೆ ಸ್ಯಾಂಕಿ ಬಳಿ ಇರತಕ್ಕಂತ ಎದುರುಗಡೆ ಬಿಲ್ಡಿಂಗ್ ಗಳು ಯಾವುಗಳು ಕೂಡ ನಮಗೆ ಕಾಣ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಚಳಿ ಇದೆ ಆಕಾಶ ಮತ್ತು ಭೂಮಿ ಎರಡು ಕೂಡ ಸೇರಿದಂತೆ ಒಂದು ಭಾಸವಾಗ್ತಾ ಇದೆ ದಿಗಂತದ ರೀತಿಯಲ್ಲಿಯೂ ಕೂಡ ಕಾಣಬಹುದಾಗಿದೆ ಜೊತೆಗೆ ಇಲ್ಲಿ ಬರತಕ್ಕಂತ ಬಸ್ ಗಳು ಇರಬಹುದು ವೆಹಿಕಲ್ಸ್ ಗಳು ಇರಬಹುದು ಯಾವುಗಳು ಕೂಡ ಸರಿಯಾಗಿ ಕಾಣ್ತಾ ಇಲ್ಲ ಇನ್ನು ಪಕ್ಷಿಗಳಂತೂ ಚಳಿಯನ್ನ ತಡಲಾರದೆ ಅವುಗಳ ಮೂಕರೋದನೆ ಅಂತ ಹೇಳತಿರದಾಗಿದೆ ನೀವು ಇಲ್ಲಿ ನೋಡಬಹುದಾಗಿದೆ ದೃಶ್ಯಾವಳಿಗಳಲ್ಲಿಯೂ ಕೂಡ ನೋಡಬಹುದಾಗಿದೆ ಯಾವ ರೀತಿ ಪಕ್ಷಿಗಳು ಮೇಲ್ಗಡೆ ಹೋಗಿ ಅಂಟಿಕೊಂಡು ಕುಳಿತುಕೊಂಡಿದ್ದಾವೆ ಜೊತೆಗೆ ಈ ಒಂದು ನೀರಿನಲ್ಲಿ ಚಳಿಯಲ್ಲಿ ಮಳೆಯಲ್ಲಿಯೂ ಕೂಡ ತಡಲಾರದಂತ ದೃಶ್ಯಾವಳಿಗಳು ಕೂಡ ಕಾಮನ್ ಆಗಿದ್ದಾವೆ ಇನ್ನು ಹೊರಭಾಗದಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ ಇಲ್ಲಿ ಹೊರಭಾಗದ ದೃಶ್ಯಾವಳಿಗಳನ್ನ ಕೂಡ ನಾನು ತೋರಿಸ್ತಾ ಹೋಗ್ತೇನೆ ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿಯೂ ಕೂಡ ನೋಡಬಹುದಾಗಿದೆ ಯಾವ ರೀತಿ ಇಲ್ಲಿ ಜನಗಳಿರಬಹುದು ಜೊತೆಗೆ ಇಲ್ಲಿ ಬರ್ತಕ್ಕಂತ ವಾಕಿಂಗ್ಗೆ ಬರ್ತಕ್ಕಂತವರು ಕೂಡ ಇಲ್ಲಿ ಚಳಿಯಿಂದ ಒಂದ ಕಡೆ ಕುಳಿತಕ್ಕಂತ ದೃಶ್ಯಾವಳಿಗಳು ಕೂಡ ಕಾಮನ್ ಆಗಿದ್ದಾವೆ ಇನ್ನು ಸ್ಯಾಂಕಿ ಟ್ಯಾಂಕಿಯ ಹೊರಭಾಗದಲ್ಲಿಯೂ ಕೂಡ ದೃಶ್ಯಾವಳಿಗಳನ್ನ ನೋಡಬಹುದಾಗಿದೆ ಇಡೀ ಒಂದು ಸ್ಯಾಂಕಿ ಟ್ಯಾಂಕಿ ರೋಡ್ ಯಾವುದೋ ಒಂದು ಮಡಿಕೇರಿಗೆ ಇಲ್ಲ ಚಿಕ್ಕಮಗಳೂರಿಗೆ ಹೋದಂತೆ ಭಾಸವಾಗುತ್ತೆ ಅಷ್ಟರ ಮಟ್ಟಿಗೆ ಚಳಿ ಆವರಿಸಿದೆ ಇಲ್ಲಿ ಇರತಕ್ಕಂತ ವಾಹನ ಸವಾರರು ರೇನ್ ಕೋಟ್ ಅನ್ನು ಹಾಕೊಂಡು ಬರ್ತಾ ಇದ್ದಾರೆ ಮತ್ತೆ ಕೆಲವೊಂದಿಷ್ಟು ಜನ ಛತ್ರಿಯನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ನೀವು ದೃಶ್ಯಾವಳಿಗಳಲ್ಲಿಯೂ ಕೂಡ ನೋಡಬಹುದಾಗಿದೆ ಯಾವ ರೀತಿ ಇಡೀ ಒಂದು ಸಿಲಿಕಾನ್ ಸಿಟಿಗೆ ಈ ಒಂದು ಸೈಕ್ಲೋನ್ ಎಫೆಕ್ಟ್ ತಟ್ಟಿದೆ ಅನ್ನುವಂತ ದೃಶ್ಯಾವಳಿಗಳನ್ನ ಕೂಡ ನೋಡಬಹುದಾಗಿದೆ ಇದೇ ರೀತಿಯಾಗಿ ಬಹುತೇಕ ಬೆಂಗಳೂರಿನ ಎಲ್ಲ ರಸ್ತೆಗಳು ಕೂಡ ಇದೇ ರೀತಿಯಾಗಿ ಭಾಸವಾಗ್ತಾ ಇದ್ದಾವೆ ಒಟ್ಟಾರೆಯಾಗಿ ಹೇಳೋದೆಂದರೆ ಸೈಕ್ಲೋನ್ ಎಫೆಕ್ಟ್ ಬೆಳಂಬೆಳಿಗೆ ಬೆಂಗಳೂರಿಗೂ ಕೂಡ ತಟ್ಟಿದೆ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಸೂಚನೆಯನ್ನು ಕೊಟ್ಟಿದೆ ಇವತ್ತು ಅತಿ ಹೆಚ್ಚು ಪ್ರಮಾಣದಲ್ಲಿಯೂ ಕೂಡ ಬೆಂಗಳೂರಿಗೆ ಮಳೆಯಾಗುವಂತಹ ಎಲ್ಲ ಸಾಧ್ಯತೆಗಳಿದ್ದು ರಾಜ್ಯದ 8 ಜಿಲ್ಲೆಗಳಲ್ಲಿಯೂ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ ಕ್ಯಾಮೆರಾ ಪರ್ಸನ್ ರಾಜು ಜೊತೆ ಅರುಣ ಪಬ್ಲಿಕ್ ಟಿವಿ ಬೆಂಗಳೂರು ಓಕೆ ಬೆಂಗಳೂರಿನಲ್ಲಿ ಸಾಂಕಿ ಟ್ಯಾಂಕ್ ಆಗಿರಬಹುದು ಅಥವಾ ಕಬ್ಬನ್ ಪಾರ್ಕ್ ಲಾಲ್ ಬಾಗ್ ಎಲ್ಲಾ ಕಡೆ ಅಂದ್ರೆ ಎಲ್ಲೆಲ್ಲಿ ಗ್ರೀನ್ ಜಾಸ್ತಿ ಇದೆ ಅಲ್ಲಿ ಸ್ವಲ್ಪ ವೆದರ್ ಅದೇ ರೀತಿ ಕೋಲ್ಡ್ ಜಾಸ್ತಿ ಆಗ್ತಾ ಇರುತ್ತೆ ಜೊತೆಗೆ ತುಂತುರು ಮಳೆ ಹಿಮ ಚಳಿ ಚಳಿಗಾಳಿ ಇವೆಲ್ಲವೂ ಕೂಡ ಚಂಡಮಾರುತದ ಪರಿಣಾಮನೇ ಅಲ್ಲಿ ಚಂಡಮಾರುತದ ಎಫೆಕ್ಟ್ ಕಡಿಮೆ ಆಗ್ತಾ ಇದ್ದ ಹಾಗೆ ಕ್ರಮೇಣ ಬೆಂಗಳೂರಿನಲ್ಲೂ ಕೂಡ ಸರಿ ಹೋಗಬಹುದು ಆದರೆ ಚಳಿಯನ್ನಂತೂ ಇದು ಜಾಸ್ತಿ ಮಾಡುತ್ತೆ ಮಳೆ ಮತ್ತೆ ಈ ವೆದರ್ ಇವೆಲ್ಲ ನಾಳೆಯಿಂದ ಇನ್ನು ಚಳಿ ಪ್ರಮಾಣ ಜಾಸ್ತಿ ಆಗೋ ಹಾಗೆ ಮಾಡುತ್ತೆ ಆದರೂ ಕೂಡ ನಾವು ಎಲ್ಲದಕ್ಕೂ ಒಗ್ಗಬೇಕು ಸೊ ಅದರ ಪ್ರಕಾರ ಇವಾಗ ಇವತ್ತು ಬೆಳಗ್ಗಿನಿಂದ ಕೂಡ ಮತ್ತೆ ಇನ್ನು ಮಧ್ಯಾಹ್ನದ ಮೇಲೆ ಏನೋ ಧಾರಾಕಾರ ಮಳೆ ಬರುತ್ತೆ ಅಂತ ಇದ್ದಾರೆ ನೋಡಬೇಕು ಬೆಂಗಳೂರಿನಲ್ಲಿ ಮೊದಲೆಲ್ಲ ಅಲರ್ಟ್ ಮಾಡಿದ್ರು ಆರೆಂಜ್ ಅಲರ್ಟ್ ಅಂತ ಕೊಟ್ಟಿದ್ರು ನಿಜ ಆದರೆ ಅಲ್ಲಿ ತಮಿಳುನಾಡಿನಲ್ಲೇ ಚಂಡಮಾರುತ ಸ್ವಲ್ಪ ತೀವ್ರತೆಯನ್ನು ಕಳೆದುಕೊತಾ ಇದೆ ಅಂತಂದಾಗ ಸಹಜವಾಗಿಯೇ ಬೆಂಗಳೂರಿನಲ್ಲೂ ಕೂಡ ಅದರ ತೀವ್ರತೆ ಕಡಿಮೆ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ತಮಿಳುನಾಡು ಪಾಂಡಿಚೇರಿ ಮುಂತಾದ ಕಡೆ ಗಾಳಿ ಸಹಿತ ಮಳೆಯಾಗ್ತಾ ಇದೆ ಜನಜೀವನ ಅಸ್ತವ್ಯಸ್ತವಾಗಿದೆ ಮರಗಳು ಧರೆಗುರುಳಿ ಬಿದ್ದಿವೆ ವಿದ್ಯುತ್ ಕಂಬಗಳು ಅಲ್ಲೆಲ್ಲ ಆ ರೀತಿ ಸ್ವಲ್ಪ ದೊಡ್ಡ ಮಟ್ಟಗಿನ ಎಫೆಕ್ಟ್ ಆದರೆ ಇಲ್ಲಿ ಬೆಂಗಳೂರಿನಲ್ಲಿ ಆ ರೀತಿ ಏನಿಲ್ಲ ತುಂಬ ಜನಜೀವನ ಅಸ್ತವ್ಯಸ್ತವಾಗುವಂತಹ ಪರಿಸ್ಥಿತಿ ಏನಿಲ್ಲ ಆದರೆ ಒಂದು ರೀತಿ ಹಿಂಸೆ ಹಿಂಸೆ ಬೆಳಗ್ಗೆ ಬೆಳಗ್ಗೆನೇ ಆಫೀಸ್ಗೆ ಹೋಗಬೇಕು ಮತ್ತೊಂದು ಮಗದೊಂದು ಅದರಲ್ಲೂ ಈ ದ್ವಿಚಕ್ರ ವಾಹನ ಸವಾರರಿಗಂತೂ ಟೂ ವೀಲರ್ ಅವರಿಗೆ ಸ್ವಲ್ಪ ಕಷ್ಟನೇ ಜಾಕೆಟ್ ಎಲ್ಲ ಹಾಕ್ಕೊಂಡು ರೈನ್ಕೋಟ್ ಹಾಕ್ಕೊಂಡು ಕವರ್ ಮಾಡಿಕೊಂಡು ಬರಬೇಕು ಅದರ ಜೊತೆಗೆ ಚಳಿ ಸೊ ಇವೆಲ್ಲ ಕೂಡ ನಿವಾರನ್ ಚಂಡಮಾರುತದ ಪರಿಣಾಮ ಬೆಂಗಳೂರಿನ ಮೇಲೆ ಆಗಿರುವಂಥದ್ದು